ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸ್ಪೈಸಿಯಾಗಿ ಕಡಾಯಿ ಮಶ್ರೂಮ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಪ್ಯಾನ್ ಬಿಸಿಗಿಟ್ಕೊಂಡಿದ್ದೀನಿ. ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಮಸಾಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಅರೋಮ ಬಿಡಬೇಕು. ಅರೋಮ ಬಿಟ್ಟಮೇಲೆ ಇದಕ್ಕೆ ಚಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ, 2 ಇಂಚಷ್ಟು ಚಕ್ಕೆ. 2-3 ಏಲಕ್ಕಿ, 1-5-6 ಕಾಳು ಮೆಣಸು, ಜೊತೆಗೆ 1-2 ಲವಂಗ, ಇದಿಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಅರೋಮ ಬಿಟ್ಟಮೇಲೆ ಇದಕ್ಕೆ ರಫ್ ಆಗಿ ಅಂದರೆ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, 1 ದೊಡ್ಡ ಸೈಜ್ ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನಿಸಿದ್ರೆ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆಲ್ಲ ಹೋಗಬೇಕು. ಇದಕ್ಕೆ ಟೇಸ್ಟ್ಗೋಸ್ಕರ 1/4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇದೆ, ಸೊ ಅದಕ್ಕೆ ನಾನು 4 ಹಾಕ್ಕೊಂಡಿದ್ದೀನಿ. ಸೊ ನೀವು ನಾವು ಲಾಸ್ಟಲ್ಲಿ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತೀವಿ, ಸೊ ಅದಕ್ಕೆ ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಇದು ಚೆನ್ನಾಗಿ ಇವಾಗ ಫ್ರೈ ಆಗ್ತಾ ಇದೆ. ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ 2 ಗೆಡ್ಡೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ 1/2 ಇಂಚಷ್ಟಿದೆ, ಇದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಮೈಲ್ಡ್ ಆಗಿರುತ್ತೆ ಗ್ರೇವಿ, ಸೊ ಜಾಸ್ತಿ ನಾವು ಮಸಾಲ ಐಟಮ್ಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ನೋಡ್ಕೊಂಡು ಹಾಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ದಪ್ಪದಾಗ ಹೆಚ್ಚಿಟ್ಕೊಂಡಿರೋಂಥ 2 ಮೀಡಿಯಮ್ ಸೈಜ್ ಟೊಮೆಟೋನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೋಕೆ ಹೋಗಬೇಡಿ, ಹುಳಿ ಬಂದುಬಿಡುತ್ತೆ. ನೀವು ಬೆಟರ್ ಜಾಮೂನ್ ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಟೊಮೆಟೊ ಸಾಫ್ಟ್ ಆಗಬೇಕು, ಅದಕ್ಕೆ ನಾನು 1/2 ಟೇಬಲ್ ಸ್ಪೂನು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಇದಕ್ಕೆ ಥಿಕ್ ಗ್ರೇವಿ ಬೇಕು ಅನಿಸಿದ್ರೆ ನೆನೆಸಿಟ್ಕೊಂಡಿರೋಂಥ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಇದನ್ನು ನಾನು ಫ್ಲೇಮ್ ಸ್ವಿಚ್ ಆಫ್ ಮಾಡಿ ತಣ್ಣಗಾದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಇವಾಗ ಅದೇ ಪ್ಯಾನ್ಗೆ ಮತ್ತೆ 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಲೇಯರ್ ಲೇಯರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪದರ ಪದರ ಏನಿರುತ್ತೆ ಈರುಳ್ಳಿಲಿ ಅದನ್ನು ತಗೊಂಡು ಕ್ಯೂಬ್ಸ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೋಬೇಕು. ಸೊ ಇದು ಹಾಕಿದ್ರೇ ಕಡಾಯಿ ಪನ್ನೀರ್ ಅಂತ ಹೇಳೋಕ್ಕಾಗೋದು. ಸೊ ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ತಿರುಗಿಸ್ಕೊಂಡು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋತೀನಿ. ಕ್ಯಾಪ್ಸಿಕಮ್ ಅಷ್ಟೇ, ಒಳಗಡೆ ಇರೋವಂಥ ಬೀಜ ಎಲ್ಲ ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ರೆಸ್ಟೋರೆಂಟ್ಗಳಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ನೀವು ಬೇಕು ಅನ್ಸಿದ್ರೆ ಇದಕ್ಕೆ 1/4 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಿಲ್ಲ, ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ತೀನಿ. ಸೊ ಇದು ಇವಾಗ ಆಗಿದೆ. ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2-2.5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 2 ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದು ಟೇಸ್ಟ್ಗೆ ಫ್ಲೇವರ್ಗೆ ಅಷ್ಟೇ. ಇವಾಗ ನೋಡಿ ಮಸಾಲ ನಾನು ಈ ಥರ ಫೈನಾಗಿ ನುಣ್ಣು ಗ್ರುಪ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಿಡಿಯೋ ಚಾನ್ಸಸ್ ಇರುತ್ತೆ, ಸೊ ದೂರ ನಿಂತ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಹಸಿ ವಾಸನೆ ಹೋಗೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಆವಾಗಲೇ ಹುರಿದು ಮಾಡಿರ್ತೀವಿ. ಸೊ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಸೊ ಮಸಾಲ ಚೆನ್ನಾಗಿ ಕುದಿಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮಸಾಲ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಎಣ್ಣೆ ಜೊತೆ. ಸೊ ಇದು 1-2 ನಿಮಿಷ ಬಿಟ್ಟರೆ ಕುದಿ ಬರುತ್ತೆ. ಇದಕ್ಕೆ ನಾನು ಇವಾಗ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಸ್ವೀಟಿಶ್ ಇರೋದ್ರಿಂದ ಅಚ್ಚಕಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆರಡೇ ನಾನು ಸ್ಪೈಸಸ್ ಯೂಸ್ ಮಾಡ್ತಾ ಇರೋದು. ಅರಿಶಿನ ಪುಡಿ 1/4 ಟೇಬಲ್ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಇದು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೈಸಸ್ದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಂದರೆ ಗ್ರೇವಿ ಏನಿದೆ ಅದು 1-2 ಸಾರಿ ಕುದಿ ಬರಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಇದಕ್ಕೆ ನಾನು ಮಶ್ರೂಮ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸುಮಾರು 400 ಗ್ರಾಮಷ್ಟು ಮಶ್ರೂಮ್ ಇದೆ. ಇದನ್ನು ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೇವಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ರೋಟಿ ಜೊತೆಗೆ, ನಾನ್ ಜೊತೆ, ಕುಲ್ಚ ಜೊತೆ, ಪರೋಟ ಜೊತೆ, ಎಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ನ್ಯೂಟ್ರಿಷಿಯಸ್ ಆಗಿರುತ್ತೆ. ಪ್ರೋಟೀನ್ ರಿಚ್ ಮಶ್ರೂಮ್ ಅಂತ ಹೇಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಮಶ್ರೂಮ್ ಸಿಕ್ಕಿದಾಗ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಗ್ರೇವಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋತೀವಿ. ನಾವು ಆಲ್ರೆಡಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀವಿ. ಸೊ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಿಮಗೆ ಗಟ್ಟಿ ಬೇಕು ಅನಿಸಿದ್ರೆ ಖಾರ ಮಸಾಲ ಏನು ರುಬ್ಕೊಳ್ತೀರಾ ಅವಾಗ ಸ್ವಲ್ಪ ನೀರು ಅವಾಯ್ಡ್ ಮಾಡ್ಕೊಂಡು ರುಬ್ಕೊಳ್ಳಿ. ಸೊ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅನಿಸಿದ್ರೆ ಇದನ್ನೆಲ್ಲ ಬೆಣ್ಣೆನಲ್ಲೇ ಕೂಡ ಮಾಡ್ಬೋದು. ಬೆಣ್ಣೆ ಮಶ್ರೂಮ್ ಎರಡು ಹೊಟ್ಟೆ ಸರಿ ಹೋಗಲ್ಲ. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ. ಸೊ ಇದಿವಾಗ ಚೆನ್ನಾಗಿ ಫ್ರೈ ಆಗಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 5-10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ. ಫೈನಲ್ ಆಗಿ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಇದಿವಾಗ ಆಲ್ಮೋಸ್ಟ್ ರೆಡಿ ಇದೆ. ಇದು ಚಪಾತಿ ಜೊತೆಗೆ ನಾನು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಟ್ಟರು ಕೂಡ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.